ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, ಒಟ್ಟಿಗೆ ಊಟ ಮಾಡ್ಬಿಡಿ. ಅಯ್ಯಯ್ಯೋ, ಊಟ ಗೀಟ ಎಲ್ಲ ಏನು ಬೇಡಮ್ಮ, ನಾವು ಮನೆಯಲ್ಲೇ ಮುಗಿಸ್ಕೊಂಡ್ ಬಂದಿದೀವಿ. ಚೆನ್ನಾಗಿದ್ದೀರಾ? ಹಾಪ, ನೀ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದೆ. ಮಂಗಳಕ್ಕ ಆರಾಮ? ನಿಮ್ ಸೊಂಟಕ್ಕೇನೋ ಪೆಟ್ಟಾಗಿತ್ತಂತೆ, ಸರಿ ಹೋಯ್ತಾ ಈಗ? ಒಂದ್ ಸ್ವಲ್ಪ ನೋವಿದೆ, ಪರವಾಗಿಲ್ಲ. ಹುಷಾರಪ್ಪ, ವಯಸ್ಸಿನ ಹುಡುಗರು ಏನಾದ್ರೂ ಮಾಡೋ ರಭಸದಲ್ಲಿ ಯೋಚನೆ ಮಾಡಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಜೀವನ ಪೂರ್ತಿ ಅನುಭವಿಸ್ಬೇಕಲ್ಲ, ಅದಕ್ಕೆ ಏನೇ ಮಾಡ್ಬೇಕಾದ್ರೂ ಹುಷಾರಾಗಿರ್ಬೇಕು. ಮುಂಚೆ ಹಾಗೆ ಇದ್ದೆ, ಒಂದ್ಸಲ ಏಟ್ ಬಿತ್ತಲ್ವಾ, ಹುಷಾರಾಗ್ಬಿಟ್ಟಿದ್ದೀನಿ. ನಿಮಗ್ ಗೊತ್ತಿಲ್ಲ ಅಂತ ಕಾಣತ್ತೆ, ಇಷೆಲ್ಲ ಆಗಿದ್ದು ನಿಮ್ಮಗಳ ಗೀತನಿಂದ. ಹ್ಞೂ ಸುಮತಿ, ದೇವಸ್ಥಾನದಲ್ಲಿ ಏನ್ ನಡೀತು ಅಂತ ನನಗ್ ಗೊತ್ತಾಯ್ತು. ಒಂಚೂರು ಹೆಚ್ಚು ಕಮ್ಮಿ ಆಗಿದ್ದಿದ್ರ ಗಿರ್ಜಕ್ಕ, ಜೀವನ ಪೂರ್ತಿ ಇವನು ವೀಲ್ ಚೇರ್ ಮೇಲೆ ಕಳಿಬೇಕಾಗಿತ್ತು. ಅಯ್ಯೋ ಬಿಡ್ತು ನೀ ಸುಮತಿ ಅಕ್ಕ, ಆ ದೇವ್ರ ದಯೆಯಿಂದ ಹಾಗೆಲ್ಲ ಏನು ಆಗಿಲ್ವಲ್ಲ. ದೇವ್ರ ದಯೆ ಅಲ್ಲ ಮಂಗಳಕ್ಕ, ಗೀತನ್ ದಯೆ. ಇವತ್ ನಾನು ಓಡಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಗೀತನೇ ಕಾರಣ. ಆದ್ರೆ ಆಗಿದ್ದ ಅವಳಿಂದ ಅಲ್ವಾ? ಹೋಗ್ಲಿ ಬಿಡಮ್ಮ, ಅವಳೇ ಸರಿ ಮಾಡಿದ್ಲಲ್ವಾ. ಅತ್ತೆ, ನಾನು ನ್ಯಾಷನಲ್ ಕಬಡ್ಡಿ ಟೀಮ್ಗೆ ಸೆಲೆಕ್ಟ್ ಆಗಿದ್ದೀನಿ. ಹೌದಾ? ತುಂಬಾ ಸಂತೋಷನಪ್ಪ. ಗೀತನ್ ತಂದೆಗೂ ಅಷ್ಟೇ, ರಾಷ್ಟ್ರೀಯ ಮಟ್ಟದಲ್ಲಿ ಆಡ್ಬೇಕು ಅಂತ ದೊಡ್ಡ ಕನಸಿತ್ತು. ಆದ್ರೆ ಅದ ನೆರವೇರಕ್ ಮುಂಚೆನೆ ಅವ್ರು ಕಣ್ಣು ಮುಚ್ಕೊಂಡ್ಬಿಟ್ರು. ನಿಮ್ಮಪ್ಪಂಗೂ ಅಷ್ಟೇ, ಅದೇ ದೊಡ್ಡ ಕನಸಾಗಿತ್ತು. ಏನ್ ಮಾಡೋದು, ಸಂಸಾರ ಜಂಜಾಟದಲ್ಲಿ ಅವನ ಆಸೆ ನೆರವೇರಲೇ ಇಲ್ಲ. ಈಗ ನಿನ್ಗೆ ಅವಕಾಶ ಸಿಕ್ಕಿದೆ, ಚೆನ್ನಾಗಿ ಉಪಯೋಗಿಸ್ಕೊ. ನಮ್ಮೂರಿಂದ ನೀವೇ ಮೊದಲನೇವರು ರಾಷ್ಟ್ರೀಯ ಮಟ್ಟದಲ್ಲಿ ಆಡ್ತಾ ಇರೋದು, ಕಂಗ್ರಾಚುಲೇಷನ್ಸ್. ನನ್ಗೊಂಚೂರು ಕೆಲಸ ಇದೆ, ನಾನು ಹೊರಡ್ತೀನಿ. ಹೋಗ್ಬಪ್ಪ. ಬರ್ತೀರಮ್ಮ?